ನಮಸ್ಕಾರ ವೀಕ್ಷಕರೆ, ನಾನು ನಿಮ್ಮ ದೇವರಾಜ್. ಕರ್ನಾಟಕ ನ್ಯೂಸ್ ಟುಡೇ ನ್ಯೂಸ್ಗೆ ಸ್ವಾಗತ. ರಾಜಾಜಿ ನಗರದ ಪ್ರತಿಷ್ಠಿತ ದೇವಾಲಯವಾದ ಶ್ರೀ ರಾಮ ಮಂದಿರವು ಧಾರ್ಮಿಕ ಕಾರ್ಯಗಳಲ್ಲದೆ ಅನೇಕ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡಿದೆ. ಶ್ರೀ ರಾಮ ಸೇವಾ ಮಂಡಳಿಯು ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಬಿಬಿಎಂಪಿ ಸಹಯೋಗದೊಂದಿಗೆ ನಿರಂತರವಾಗಿ ಸಾರ್ವಜನಿಕರಿಗೆ ಕೋವಿಡ್ ವ್ಯಾಕ್ಸಿನ್ ಲಸಿಕೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಂದಿಗೆ 25,000 ಲಸಿಕೆ ಹಾಕಿಸುವುದರಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಶ್ರೀ ರಾಮ ಸೇವಾ ಮಂಡಳಿ ಅಧ್ಯಕ್ಷರಾದ ಶ್ರೀಧರ್ ಅವರು ಸಂತಸ ವ್ಯಕ್ತಪಡಿಸಿದರು. ದೇವಸ್ಥಾನಗಳು ಮುಚ್ಚಿರ್ಬೇಕಾದ್ರೆ ನಾವೆಲ್ಲ ಸ್ವಲ್ಪ ಸಮಾಜಕ್ಕೆ ಏನಾದ್ರೂ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡು ಹಿಂದಿನ ಕೊರೋನಾ ಮಹಾಮಾರಿ ಬಂದಾಗ ಸುಮಾರು ಒಂದು 45 ದಿನ ಸತತವಾಗಿ ಜನಗಳಿಗೆಲ್ಲ ಬೆಳಗ್ಗೆ ದೇವಸ್ಥಾನದಿಂದ ಊಟ ಮಾಡಿ ಸಪ್ಲೈ ಮಾಡ್ತಾ ಇದ್ವಿ. ಅದಕ್ಕಾಗಿ ಬೇಕಾಗಿರೋ ಪೊಲೀಸ್ ಇಂದ ಪರ್ಮಿಷನ್ ಎಲ್ಲ ತಗೊಂಡಿದ್ವಿ. ಲಾಸ್ಟ್ ಆಮೇಲೆ ಕೆಲವರಿಗೆ ನಿರ್ಗತಿಕರಿಗೆ ಫುಡ್ ಕಿಟ್ ಅಂತ ಅಂದ್ಬಿಟ್ಟು ಸುಮಾರು 300ಕ್ಕೂ ಹೆಚ್ಚು ಜನಕ್ಕೆ ಫುಡ್ ಕಿಟ್ ಕೊಟ್ಟಿದ್ದೀವಿ. ಈ ಕೆಲಸ ಎಲ್ಲರಿಂದ ಬಹಳ ಪ್ರಶಂಸೆಗೊಳಗಾಯಿತು. ಈ ವರ್ಷ ಕೊರೋನಾ ಮಹಾಮಾರಿ ಬಹಳ ಭೀಕರವಾದಂಥ ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಯಾಕಂದ್ರೆ ಹಾಸ್ಪಿಟಲ್ಸ್ ಅಲ್ಲಿ ಬೆಡ್ ಇರ್ತಾ ಇರಲಿಲ್ಲ, ಆಮೇಲೆ ಡಯಾಗ್ನೈಸ್ ಮಾಡಿ ಒಂದಿನದೊಳಗಡೆ ಎಷ್ಟೋ ಜನ ಪೇಷಂಟ್ಸ್ ತೀರೋಗ್ತಾ ಇದ್ರು, ಮತ್ತೆ ಆಕ್ಸಿಜನ್ ಸಪ್ಲೈ ಮೆಷಿನ್ಸ್ ಕೂಡ ಹಾಸ್ಪಿಟಲ್ ಅಲ್ಲಿ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಏನಾದರೂ ಒಂದು ಮಾಡಬೇಕು, ದೇವಸ್ಥಾನದಲ್ಲಿ ಸುಮ್ಮನೆ ಕೂತಿರಬಾರ್ದು ಅಂತ ಯೋಚನೆ ಮಾಡಿ ನಾವು 11 ಆಕ್ಸಿಜನ್ ಜನರೇಟರ್ ಮೆಷಿನ್ಸ್ ಅನ್ನು ಹಾಕಿದ್ವಿ. ಈ 11 ಆಕ್ಸಿಜನ್ ಜನರೇಟರ್ ಮೆಷಿನ್ಸ್ ಹಾಕಿರೋದ್ರಿಂದ ಪೇಷಂಟ್ಸ್ ಯಾರು ಬೇಕು ಅವ್ರ ಮನೆಯಲ್ಲಿ ಇದ್ಕೊಂಡು ಯಾವ ಥರ ಆಪರೇಟ್ ಮಾಡೋದು ಅಂತೆಲ್ಲ ಹೇಳ್ಕೊಟ್ಟು ಈ ಥರ ಸುಮಾರು ಒಂದು 63 ಪೇಷಂಟ್ಸ್ನ ನಾವು ಕಾಪಾಡ್ಕೊಳ್ಳೋದ್ರಲ್ಲಿ ನಮ್ಮ ದೇವಸ್ಥಾನ ಯಶಸ್ವಿಯಾಗಿದೆ. ಇಷ್ಟೇ ಅಲ್ಲದೆ ಸುಮಾರು 130 ದಿನದಿಂದ ನಮ್ಮ ರಾಮ ಮಂದಿರ ವಾರ್ಡ್ 108 ಬಿಬಿಎಂಪಿ ಇವರು ಹೆಲ್ತ್ ಆಫೀಸರ್ ಇದ್ದಾರೆ ಸುಬ್ರಹ್ಮಣ್ಯ ಪಡಗಿಯಿಂದ, ಅವರನ್ನ ವಿಚಾರಿಸಿದೆ. ಯಾಕಂದ್ರೆ ಯಾರು ಹಾಸ್ಪಿಟಲ್ಸ್ ಹೋಗಿ ಇಂಜೆಕ್ಷನ್ಸ್ ತಗೋತಾ ಇರಲಿಲ್ಲ, ಲಸಿಕೆ ತಗೋತಾ ಇರಲಿಲ್ಲ, ಅದ್ರ ಬಗ್ಗೆ ಸುಮಾರು ಪುಕಾರ ಇರೋದು, ಅದರಿಂದ ಸತ್ತೋಗ್ತೀವಿ ಏನಾದರೂ ತೊಂದರೆ ಆಗುತ್ತೆ ಅಂತ. ನಾವು ದೇವಸ್ಥಾನದಲ್ಲಿ ಮಾಡೋಣ ಅಂತಂದಾಗ ಇವರು ಪರ್ಮಿಷನ್ ನಾನು ಕೊಡಿಸಿದೆ, ಸಂತೋಷದಿಂದ ಮಾಡೋಣ ಅಂತ ಹೇಳಿದ್ರು. ಈ ರೀತಿ ಸುಮಾರು 130 ದಿನದಿಂದ ಸತತವಾಗಿ ನಮ್ಮ ದೇವಸ್ಥಾನದಲ್ಲಿ ಲಸಿಕಾ ಕಾರ್ಯಕ್ರಮ ನಡ್ಕೊಂಡು ಬರ್ತಾನೆ ಇದೆ. 100 ದಿನದ ಪಟ್ಟು ನಾವು ಕೊರೋನಾ ವಾರಿಯರ್ಸ್ಗೆಲ್ಲ ದೇವಸ್ಥಾನದಲ್ಲಿ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ವಹಿಸ್ಕೊಂಡಿದ್ವಿ. ನಾವು ಇಲ್ಲಿ ಶುರು ಮಾಡಿದ ಮೇಲೆ ಇಡೀ ರಾಜಾಜಿನಗರ್ ಏರಿಯಾದಲ್ಲಿ ಹಾಸ್ಪಿಟಲ್ಸ್ ನಾನು ಲೆಕ್ಕಕ್ಕೆ ತಗೊಂಡ್ರೆ ರಾಮ ಮಂದಿರದಲ್ಲೇ ಹೆಚ್ಚಿನ ಲಸಿಕೆ ಹೋಗ್ತಾ ಇದ್ದಿದ್ದು. ಒಂದೊಂದು ದಿನಕ್ಕೆ 400-350 ಈ ಥರ ಎಲ್ಲ ಹೋಗ್ತಾ ಇತ್ತು. 2 ದಿನ 750 ಹೆಚ್ಚು ಲಸಿಕಾ ಕಾರ್ಯಕ್ರಮವನ್ನು ಕೊಟ್ಟಿದ್ವಿ. ESIಗೂ ಹೋಗ್ತಾ ಇರಲಿಲ್ಲ, ನಮ್ಮ ನಾಗರಾಜ್ ಮೆಟರ್ನಿಟಿ ಹಾಸ್ಪಿಟಲ್ಗೂ ಜನಗಳು ಹೋಗ್ತಾ ಇರಲಿಲ್ಲ. ಅವ್ರಿಗೆ ನಾವು ರಾಮ ಮಂದಿರದಲ್ಲಿ ಮಾಡಿದ್ಮೇಲೆ ಒಂದು ವಿಶ್ವಾಸ ಬಂತು, ಇಲ್ಲಿ ನೀಟಾಗಿದೆ, ಕ್ಲೀನ್ ಆಗಿದೆ, ಎಲ್ಲರಿಗೂ ಕೂರಿಸಲ್ಲ, ಬೀದಿನಲ್ಲಿ ನಿಂತ್ಕೊಳ್ಳೋಗಿಲ್ಲ, ಸೋಂಕು ನಮ್ಗೆ ಹರಡಲ್ಲ ಅಂತ ವಿಶ್ವಾಸ ಬಂದ್ಮೇಲೆ ಈ ಥರ ಎಲ್ಲರೂ ಇಲ್ಲಿಗೆ ಬರೋಕೆ ಶುರು ಮಾಡೋದು. ರಾಜಾಜಿನಗರಲ್ಲಿ ನಮ್ಮದೇ ನಂಬರ್ 1 ಸೆಂಟರ್ ಅಂತ ಪರಿಗಣಿಸ್ತಾ ಇದ್ದೀರಾ. ಇದರಲ್ಲಿ ಕೋವ್ಯಾಕ್ಸಿನ್ ಆಗಲಿ ಕೋವಿಶೀಲ್ಡ್ ಆಗಲಿ ಡಾಕ್ಟರ್ಸು ಭಾಳ ನಮ್ಮ ಜೊತೆ ಕೋಆಪರೇಟ್ ಮಾಡಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಇವತ್ತು ನೀವೆಲ್ಲ ನೋಡಿರುವಾಗ 25,000 ಲಸಿಕೆ ನೀಡೋದ್ರಲ್ಲಿ ನಾವು ಮೈಲಿಗಲ್ಲನ್ನು ದಾಟಿದ್ದೀವಿ. ನಿಮ್ಮ ಮುಂದೆ 25,000 ಮತ್ತು 75,000 ಒಬ್ಬರಿಗೆ ಲಸಿಕೆಯನ್ನು ಕೊಟ್ಟಿದ್ದೀವಿ. ಇದು ನಮಗೆ ಭಾಳ ಸಂತೋಷ ಕೊಡ್ತಾ ಇರುವಂತಹ ವಿಷಯ. ಬಿಬಿಎಂಪಿ ಏರಿಯಾಗೆ ಬರ್ತಕ್ಕ ವಾರ್ಡ್ ಸಂಖ್ಯೆ ಶ್ರೀರಾಮ್ ಮಂದಿರ. ಇಲ್ಲಿ ನಮಗೆ ಏನಾಯ್ತು ಅಂತಂದ್ರೆ, ಫಸ್ಟ್ ವೇವ್ ಅಲ್ಲಿ ನಮ್ಗೆ ಹಾಸ್ಪಿಟಲ್ಸ್ದು ಬೆಡ್ಸ್ ಅದೆಲ್ಲ ಸಫಿಷಿಯಂಟ್ ಆಗಿತ್ತು. ಆಮೇಲೆ ಸೆಕೆಂಡ್ ವೇವ್ ಅಲ್ಲಿ ಏನಾಯ್ತು ಅಂದ್ರೆ, ನಂಬರ್ ಆಫ್ ಪೇಷಂಟ್ಸ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಹಾಸ್ಪಿಟಲ್ಗಳ ಸೆಂಟರ್ಗಳೆಲ್ಲ ಕೋವಿಡ್ ಕೇರ್ ಸೆಂಟರ್ ಅಂತ ಮಾಡ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂತು. ಸೊ ನಮ್ಮ ಒಂದು ನಾಗರಾಜ ಹೆರಿಗೆ ಆಸ್ಪತ್ರೆ ಕೆಳಗಡೆಗೆ ಅದನ್ನ ನಾವೇನ್ ಮಾಡಿದ್ವಿ, ಅದು ಕೋವಿಡ್ ಕೇರ್ ಸೆಂಟರ್ ನ ನಮ್ಮ ಬಿಬಿಎಂಪಿ ವತಿಯಿಂದ ಮಾಡಲಾಯಿತು. ಆ ಒಂದು ಉದ್ದೇಶ ಆ ಮಾಡಿದ ಸಂದರ್ಭದಲ್ಲಿ ಏನಾಯಿತು ಅಂತಂದ್ರೆ, ನಮಗೆ ವ್ಯಾಕ್ಸಿನ್ ಹಾಕೋಕ್ಕೆ ಒಂದು ಜಾಗದ ಸ್ಥಳಾವಕಾಶದ ಅವಶ್ಯಕತೆ ತುಂಬ ಇತ್ತು. ಅಂಥ ಸಂದರ್ಭದಲ್ಲಿ ಶ್ರೀರಾಮ ಸೇವಾ ಮಂಡಳಿ, ಶ್ರೀರಾಮ ಮಂದಿರ ಅಧ್ಯಕ್ಷರು, ಶ್ರೀಧರ್ ಸರ್ವ ಮತ್ತು ಅವ್ರ ಪದಾಧಿಕಾರಿಗಳು ಏನು ಮಾಡಿದ್ರು, ಒಂದು ದಿವಸ ನಾವು ಔಟ್ರೀಚ್ ಸೆಷನ್ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಒಂದು ಶ್ರೀರಾಮ ಮಂದಿರದಲ್ಲಿ ಫಸ್ಟು ವೆರಿ ಫಸ್ಟ್ ಒಂದು ಔಟ್ರೀಚ್ ಸೆಷನ್ ಅಂತ ಶುರು ಮಾಡಿದ್ವಿ. ಅಲ್ಲಿ ಒಂದು ಯಶಸ್ಸು ಸಿಕ್ತು, ಅದರಿಂದ ನಮಗೆ ಆ ಯಶಸ್ಸು ಸಿಕ್ತು. ಜನ ಬಂದು ಹೋಗುವಂಥ ಒಂದು ಅವಕಾಶ ತುಂಬ ಸಿಕ್ಕಿರೋದ್ರಿಂದ ಏನು ಮಾಡಿದ್ವಿ, ನೆಕ್ಸ್ಟ್ ಅವ್ರು ಕೇಳಿದ್ರು, ಇಲ್ಲ ನಮಗೆ ಸ್ಥಳಾವಕಾಶ ಬೇಕು ಅಂತ ಇದ್ರೆ ನಾವೇನೇ ಸ್ಥಳಾವಕಾಶ ಮಾಡ್ಕೊಡ್ತೀವಿ, ನೀವೇ ಯಾಕೆ ಶ್ರೀರಾಮ ಮಂದಿರದಲ್ಲಿ ಮಾಡಬಾರ್ದು ಅಂತ ಕೇಳಿದ್ರು. ಸೊ ಆ ಒಂದು ಉದ್ದೇಶದಿಂದ ನಾವೇನು ಮಾಡಿದ್ವಿ, ನಮಗೂ ಸ್ಥಳಾವಕಾಶದ ಅವಶ್ಯಕತೆ ಇರೋದ್ರಿಂದ ಶ್ರೀರಾಮ ಸೇವಾ ಮಂಡಳಿ ಕಾರ್ಯಾಲಯದಲ್ಲಿ ಪ್ರತಿ ದಿವಸ ಲಸಿಕೆ ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಎರಡನ್ನೂ
ಇಲ್ಲಿ ಶುರು ಮಾಡಿದ್ವಿ. ನಮಗೆ ಬೇರೆ ಬೇರೆ ಜಾಗಕ್ಕಿಂತ ಹೆಚ್ಚಿನ ಜನ ಬರೋಕ್ಕೆ ಅಂದರೆ ಈಸಿ ಆಕ್ಸೆಸೇಬಲ್, ನೀವು ನೋಡ್ಬೋದು ಇಲ್ಲಿ ಬಸ್ ಸ್ಟಾಪ್ ಇದೆ, ನಿಯರ್ ಬೈ ಈಸಿ ಆಕ್ಸೆಸ್ ಇದೆ, ಯಾರು ಜನಕ್ಕೆ ತೊಂದರೆ ಆಗಲ್ಲ. ಆಮೇಲೆ ಗ್ರೌಂಡ್ ಫ್ಲೋರಲ್ಲಿ ಇದೆ, ಈ ಥರದ್ದೆಲ್ಲ ಅನುಕೂಲ ಮಾಡಿಬಿಟ್ರು. ಆಮೇಲೆ ಬಂದಂಥ ಎಲ್ಲ ಜನಕ್ಕೆ ಕುತ್ಕೊಳ್ಳೋಂಥ ಸೀಟಿನ ವ್ಯವಸ್ಥೆ ಅಂದರೆ ಚೇರ್ ವ್ಯವಸ್ಥೆ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಈ ಥರದ್ದೆಲ್ಲ ಮಾಡಿಕೊಟ್ಟು. ಆಮೇಲೆ ನಮ್ಮ ಸ್ಟಾಫ್ಗೆ ಏನಿದೆ ಕೋವಿಡ್ ವ್ಯಾಕ್ಸಿನ್ ಮಾಡೋಂಥ ಸ್ಟಾಫ್ಗೆ, ನಮ್ಮ ಕೋವಿಡ್ಗೆ ಕೋವಿಡ್ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ.